ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೊನೆಗೂ 6 ತಿಂಗಳ ಜೈಲುವಾಸ, 6 ದಿನಗಳ ಜೈಲುವಾಸ ಅಂತ್ಯ ಆಗಿದೆ. 5 ಲಕ್ಷ ಬಾಂಡ್ ನೀಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. 5 ಲಕ್ಷದ ಬಾಂಡ್ ಜಾಮೀನು ಮಂಜೂರಾಯಿತು, ಆದರೆ 5 ಲಕ್ಷ ಬಾಂಡ್ ಅನ್ನ ಶೂರಿಟಿ ಆಗಿಡಬೇಕು. ಅದರ ಜೊತೆಗೆ ಏನಾದರೂ ಕಂಡೀಷನ್ಸ್ ಇದೆಯಾ, ಕಂಡೀಷನ್ ಬೇಲ್ ಆಯ್ದು ಏನಾದರೂ ಷರತ್ತುಗಳನ್ನ ಹಾಕಿದಾರ ನೋಡಬೇಕು. ಮೊದಲ ಷರತ್ತು 5 ಲಕ್ಷ ಬಾಂಡ್, ಅದು ರೆಗ್ಯುಲರ್ ಆಗಿದ್ದೇ ಇರುತ್ತೆ. ಅದರ ಜೊತೆಗೆ ಏನಾದರೂ ಷರತ್ತುಗಳನ್ನ ಹಾಕಿದಾರ, ಕಂಡೀಷನ್ ಏನಾದರೂ ಹಾಕಿದಾರ, ಕಂಡೀಷನ್ ಬೇಲ್ ಆಯ್ದು. ಒಂದ್ ಕಡೆಯಿಂದ ರೇವಣ್ಣ ಪರವಾದಂತ ವಕೀಲರು ಕೂಡ ವಾದ ಮಂಡನೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳಿದ್ರು, ನೋಡಿ ಜಾಮೀನು ಮಂಜೂರು ಮಾಡಿ ಅಂಥ ಷರತ್ತು ಹಾಕಬೇಕು ಅಂತಾದ್ರೆ KR ನಗರಕ್ಕೆ ಹೋಗಬೇಡಿ ಇಂಥ ಷರತ್ತು ಹಾಕಿ ಅಂತ ಕೇಳಿದ್ರು. ಹಾಗಾಗಿ ಏನಾದರೂ ಕಂಡೀಷನ್ಸ್ ಇದೆಯಾ ರೇವಣ್ಣಗೆ? ಷರತ್ತುಬದ್ಧ ಜಾಮೀನು, ಕಂಡೀಷನ್ಡ್ ಬೇಲ್, 5 ಲಕ್ಷ ರೂಪಾಯಿ ಬಾಂಡ್ ಅನ್ನು ನೀಡುವುದಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅದರ ಜೊತೆಗೆ ಏನಾದರೂ ಷರತ್ತಿದೆಯಾ ನೋಡಬೇಕು. ಇದು ಷರತ್ತುಬದ್ಧ ಜಾಮೀನು, HD ರೇವಣ್ಣಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಂಡೀಷನ್ಡ್ ಬೇಲ್, ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. HD ರೇವಣ್ಣ ಅವರ 6 ದಿನಗಳ ಜೈಲುವಾಸ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಇನ್ನು ಮುಂದೆ ಏನಾಗುತ್ತೆ ಅದು ನೋಡೋಣ, ಆಮೇಲೆ ಹೇಳ್ತಾ ಹೋಗ್ತೀವಿ. 5 ಲಕ್ಷ ರೂಪಾಯಿಯ ಬಾಂಡ್ ಅನ್ನು ಕೊಡೋದಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅದರ ಜೊತೆಗೆ ಯಾವ ಗ್ರೌಂಡ್ಸ್ ನ ಮೇಲೆ ಜಾಮೀನನ್ನು ಕೊಡಲಾಗಿದೆ ಅದನ್ನು ಕೂಡ ತೀರ್ಪಿನಲ್ಲಿ ಹೇಳ್ತಾ ಹೋಗ್ತಾರೆ. HD ರೇವಣ್ಣಗೆ ಕೊನೆಯದಾಗಿ ಜಾಮೀನು ಮಂಜೂರಾಗಿದೆ, ರೇವಣ್ಣಗೆ ಷರತ್ತುಬದ್ಧ ಜಾಮೀನನ್ನ ಕೋರ್ಟ್ ಕೊಟ್ಟಿದೆ. ಒಂದು ಕಡೆಯಿಂದ ನಿರೀಕ್ಷಣಾ ಜಾಮೀನನ್ನ ವಜಾಗೊಳಿಸಲಾಗಿತ್ತು, ಅದಾದ ಬಳಿಕ ರೆಗ್ಯುಲರ್ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು, ಅದು ವಜಾ ಆಯಿತು, ಮುಂದೂಡಿಕೆ ಆಯಿತು, ಏನೆಲ್ಲಾ ಡ್ರಾಮಾಗಳಾಯಿತು, ಕೊನೆಗೆ ಇವತ್ತು HD ರೇವಣ್ಣಗೆ ಜಾಮೀನು ಮಂಜೂರಾಗಿದೆ, ಷರತ್ತುಬದ್ಧ ಜಾಮೀನನ್ನ ಕೋರ್ಟ್ ಮಂಜೂರು ಮಾಡಿದೆ. ನಾನಾಗಲೇ ಹೇಳ್ತಾ ಇದ್ದೆ, ಬಹಳ ಬೇರೆ ಬೇರೆ ಆಯಾಮಗಳಲ್ಲಿ ವಾದ ಪ್ರತಿವಾದಗಳಾದವು. SPP ಕೂಡ ಕೊಡಬಾರದು ಜಾಮೀನು ಅನ್ನೋದಕ್ಕೆ ಸಾಕಷ್ಟು ಆಕ್ಷೇಪಣೆಗಳನ್ನು ಎತ್ತದು. ಆದರೆ ರೇವಣ್ಣ ಪರವಾಗಿ ಮೆರಿಟ್ ಇದ್ದದ್ದನ್ನು ನಾನು ಆಗಲೇ ಹೇಳ್ತಾ ಇದ್ದೇನೆ, ರೇವಣ್ಣ ಪರವಾದ ವಾದದಲ್ಲಿ ಹೆಚ್ಚಿನ ಮೆರಿಟ್ ಕಾಣಿಸ್ತಾ ಇದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೊನೆಗೂ 6 ತಿಂಗಳ ಜೈಲುವಾಸ, 6 ದಿನಗಳ ಜೈಲುವಾಸ ಅಂತ್ಯ ಆಗಿದೆ. 5 ಲಕ್ಷ ಬಾಂಡ್ ನೀಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. 5 ಲಕ್ಷದ ಬಾಂಡ್ ಜಾಮೀನು ಮಂಜೂರಾಯಿತು, ಆದರೆ 5 ಲಕ್ಷ ಬಾಂಡ್ ಅನ್ನ ಶೂರಿಟಿ ಆಗಿಡಬೇಕು. ಅದರ ಜೊತೆಗೆ ಏನಾದರೂ ಕಂಡೀಷನ್ಸ್ ಇದೆಯಾ, ಕಂಡೀಷನ್ ಬೇಲ್ ಆಯ್ದು, ಏನಾದರೂ ಷರತ್ತುಗಳನ್ನ ಹಾಕಿದಾರ ನೋಡಬೇಕು. ಮೊದಲ ಷರತ್ತು 5 ಲಕ್ಷ ಬಾಂಡ್, ಅದು ರೆಗ್ಯುಲರ್ ಆಗಿದ್ದೇ ಇರುತ್ತೆ. ಅದರ ಜೊತೆಗೆ ಏನಾದರೂ ಷರತ್ತುಗಳನ್ನ ಹಾಕಿದಾರ, ಕಂಡೀಷನ್ ಏನಾದರೂ ಹಾಕಿದಾರ, ಕಂಡೀಷನ್ ಬೇಲ್ ಆಯ್ದು. ಒಂದ್ ಕಡೆಯಿಂದ ರೇವಣ್ಣ ಪರವಾದಂತ ವಕೀಲರು ಕೂಡ ವಾದ ಮಂಡನೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳಿದ್ರು, ನೋಡಿ ಜಾಮೀನು ಮಂಜೂರು ಮಾಡಿ ಅಂಥ ಷರತ್ತು ಹಾಕಬೇಕು ಅಂತಾದ್ರೆ KR ನಗರಕ್ಕೆ ಹೋಗಬೇಡಿ ಇಂಥ ಷರತ್ತು ಹಾಕಿ ಅಂತ ಕೇಳಿದ್ರು. ಹಾಗಾಗಿ ಏನಾದರೂ ಕಂಡೀಷನ್ಸ್ ಇದೆಯಾ ರೇವಣ್ಣಗೆ ಷರತ್ತುಬದ್ಧ ಜಾಮೀನು, ಕಂಡೀಷನ್ಡ್ ಬೇಲ್, 5 ಲಕ್ಷ ರೂಪಾಯಿ ಬಾಂಡ್ ಅನ್ನು ನೀಡುವುದಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅದರ ಜೊತೆಗೆ ಏನಾದರೂ ಷರತ್ತಿದೆಯಾ ನೋಡಬೇಕು. ಇದು ಷರತ್ತುಬದ್ಧ ಜಾಮೀನು, HD ರೇವಣ್ಣಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಂಡೀಷನ್ಡ್ ಬೇಲ್, ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. HD ರೇವಣ್ಣ ಅವರ 6 ದಿನಗಳ ಜೈಲುವಾಸ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಇನ್ನು ಮುಂದೆ ಏನಾಗುತ್ತೆ ಅದು ನೋಡೋಣ, ಆಮೇಲೆ ಹೇಳ್ತಾ ಹೋಗ್ತೀವಿ. 5 ಲಕ್ಷ ರೂಪಾಯಿಯ ಬಾಂಡ್ ಅನ್ನು ಕೊಡೋದಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅದರ ಜೊತೆಗೆ ಯಾವ ಗ್ರೌಂಡ್ಸ್ ನ ಮೇಲೆ ಜಾಮೀನನ್ನು ಕೊಡಲಾಗಿದೆ ಅದನ್ನು ಕೂಡ ತೀರ್ಪಿನಲ್ಲಿ ಹೇಳ್ತಾ ಹೋಗ್ತಾರೆ. HD ರೇವಣ್ಣಗೆ ಕೊನೆಯದಾಗಿ ಜಾಮೀನು ಮಂಜೂರಾಗಿದೆ, ರೇವಣ್ಣಗೆ ಷರತ್ತುಬದ್ಧ ಜಾಮೀನನ್ನ ಕೋರ್ಟ್ ಕೊಟ್ಟಿದೆ. ಒಂದು ಕಡೆಯಿಂದ ನಿರೀಕ್ಷಣಾ ಜಾಮೀನನ್ನ ವಜಾಗೊಳಿಸಲಾಗಿತ್ತು, ಅದಾದ ಬಳಿಕ ರೆಗ್ಯುಲರ್ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು, ಅದು ವಜಾ ಆಯಿತು, ಮುಂದೂಡಿಕೆ ಆಯಿತು, ಏನೆಲ್ಲಾ ಡ್ರಾಮಾಗಳಾಯಿತು, ಕೊನೆಗೆ ಇವತ್ತು HD ರೇವಣ್ಣಗೆ ಜಾಮೀನು ಮಂಜೂರಾಗಿದೆ, ಷರತ್ತುಬದ್ಧ ಜಾಮೀನನ್ನ ಕೋರ್ಟ್ ಮಂಜೂರು ಮಾಡಿದೆ. ನಾನಾಗಲೇ ಹೇಳ್ತಾ ಇದ್ದೆ, ಬಹಳ ಬೇರೆ ಬೇರೆ ಆಯಾಮಗಳಲ್ಲಿ ವಾದ ಪ್ರತಿವಾದಗಳಾದವು. SPP ಕೂಡ ಕೊಡಬಾರದು ಜಾಮೀನು ಅನ್ನೋದಕ್ಕೆ ಸಾಕಷ್ಟು ಆಕ್ಷೇಪಣೆಗಳನ್ನ ಎತ್ತದು. ಆದರೆ ರೇವಣ್ಣ ಪರವಾಗಿ ಮೆರಿಟ್ ಇದ್ದದ್ದನ್ನು ನಾನು ಆಗಲೇ ಹೇಳ್ತಾ ಇದ್ದೇನೆ.
ರೇವಣ್ಣ ಪರವಾದ ವಾದದಲ್ಲಿ ಹೆಚ್ಚಿನ ಮೆರಿಟ್ ಕಾಣಿಸ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.